ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ ಮುತ್ತು. ಯಾಕೆ ಚಿಕ್ಕಮ್ಮ, ಇದೆಲ್ಲ ತಲೆ ಕೆಡಿಸ್ಕೊಳ್ಳೋ ಅಂತ ವಿಷಯನೇ ಅಲ್ಲ. ಇದು ಚಿಕ್ಕ ವಿಷಯ ಅಲ್ಲ ಮುತ್ತು. ಮನೆಗೆ ಬಂದಿರೋ ಯಾರೋ ಇಬ್ರು ಹೀಗೆ ಮಾತಾಡ್ತಾರೆ ಅಂದ್ರೆ ಇನ್ನು ಊರಿನ ಜನ ಏನೆಲ್ಲ ಮಾತಾಡ್ಬೋದು. ಶರ್ಮಿಲನ್ ಮಡಲ್ ತುಂಬಬೇಕು, ಆಗ್ಲೇ ಅವಳ ಮನಸ್ಸಿಗೆ ಸಮಾಧಾನ ಆಗೋದು. ಇಲ್ಲದೇ ಇದ್ರೆ ಹೀಗೆ ಪದೇ ಪದೇ ಅವಳು ನೋವು ತಿಂತಾನೆ ಇರ್ಬೇಕಾಗತ್ತೆ. ನನ್ ಮಗಳು ಹೀಗೆ ದುಃಖ ಪಡೋದನ್ನ ನನ್ನ ಕೈಲಿ ನೋಡಕ್ ಆಗೋದಿಲ್ಲ ಮುತ್ತು. ಈಗ ಏನ್ ಮಾಡು ಅಂತೀರ ಚಿಕ್ಕಮ್ಮ? ನೇರವಾಗಿ ಒಂದ್ ವಿಷಯ ಹೇಳಿದ್ರೆ ನೀನ್ ತಪ್ಪು ತಿಳ್ಕೋಬಾರ್ದು. ಸ್ವಾತಿನ ನೀನ್ ದತ್ತು ತಗೊಳ್ಳೋ ಬದಲು ಶರ್ಮಿಲಾ ಅಳಿಯಂದ್ರಿಗೆ ದತ್ತು ಕೊಟ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಿದೆ. ಆಗ ಸ್ವಾತಿನೂ ಎಲ್ಲೂ ಹೋಗಲ್ಲ, ಶರ್ಮಿಲಾ ಅಳಿಯಂದ್ರ ಬಾಳಲ್ಲೂ ಒಂದು ಬದಲಾವಣೆ ಬರುತ್ತೆ. ಮಗಳು ಬಂದಿರೋ ಖುಷಿಯಲ್ಲಿ ಹೊರಗಡೆ ಜನರಾಡೋ ಮಾತನ್ನು ಅವ್ರು ಮರೀತಾರೆ. ನಿನಗೇನನ್ಸುತ್ತೆ ಮುತ್ತು? ಇದಕ್ಕೆ ನಂದೇನು ಅಭ್ಯಂತರ ಇಲ್ಲ ಚಿಕ್ಕಮ್ಮ, ಆದರೆ ಒಂದ್ಸರಿ ಸುಂದರ್ ಸರ್ನ ಕೇಳಬೇಕು. ಸುಂದರ್ ಸರ್, ಇದಕ್ಕೆ ನಿಮ್ಮ ಅಭಿಪ್ರಾಯ? ಮುತ್ತು ಸರ್, ಈ ವಿಷಯದಲ್ಲಿ ನಂದು ಯಾವುದೇ ಅಡ್ಡಿ ಆತಂಕ ಇಲ್ಲ. ತಂಗಿ ಬಾವಂಗೆ ಮಗಳು ಸಿಕ್ಕಂಗಾಗತ್ತೆ, ಸ್ವಾತಿಗೆ ಅಪ್ಪ ಅಮ್ಮ ಸಿಕ್ಕಂಗಾಗತ್ತೆ. ಸ್ವಾತಿ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳಿ. ಅವಳಿಗೆ ಸರಿ ಅನ್ಸಿದ್ರೆ ನನಗೂ ಸರಿನೇ. ನಿಮ್ಮ ಮುಂದೆನೆ ಒಂದು ಮಾತು ಕೇಳ್ತೀನಿ, ಅವಳೇನು ಹೇಳ್ತಾಳೆ ನೋಡೋಣ. ಮುತ್ತು ಸರ್, ಸ್ವಾತಿ ನಿಮ್ಮನೆ ಮಗಳು ಅಂತ ಯಾವತ್ತೋ ತೀರ್ಮಾನ ಮಾಡಾಗಿದೆ. ಅವಳನ್ನ ನೀವು ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ನನಗೆ ಅವತ್ತು ಗೊತ್ತಿತ್ತು, ಇವತ್ತು ಗೊತ್ತಿದೆ. ಬಿರುಗಾಳಿ ತರ ಬಂದಿದ್ದ ಸಮಸ್ಯೆನ ಒಂದೇ ಏಟಲ್ಲಿ ಕ್ಲಿಯರ್ ಮಾಡಿದ್ರಲ್ಲ. ನಿಜವಾಗ್ಲೂ ನಿಮ್ಮ ಬುದ್ಧಿಶಕ್ತಿಗೆ ಒಂದು ಸಲಾಮತ್ತೆ.